ನಮಸ್ಕಾರ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಾನ್ ವೆಜ್ ಪ್ರಿಯರಿಗೆಲ್ಲ ವಿಶೇಷವಾದಂತಹ ಒಂದು ಕೈಮಾ ಉಂಡೆ ಸಾರಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈ ಕೈಮಾ ಉಂಡೆ ಸಾರಿನ ವಿಶೇಷತೆ ಏನಂದರೆ, ಇದ್ರ ಮಸಾಲೆಗೆ ನಾನು ಯಾವುದೇ ರೀತಿ ಹುರುಗಡಲೆ ಅಥವಾ ಕೈಮಾ ಉಂಡೆ ಕಟ್ಟುವಾಗ ಯಾವುದೇ ರೀತಿ ಮೊಟ್ಟೆಯನ್ನು ಬಳಸಿಲ್ಲ. ಇದೆರಡನ್ನು ಬಳಸದಲ್ಲೇ ನಾನು ಯಾವ ರೀತಿ ಉಂಡೆಗಳು ಒಡಿದಲೇ ಇರೋ ರೀತಿ ಸಾರನ್ನು ರುಚಿಕರವಾಗಿ ಸಿಂಪಲಾಗಿ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಈ ಕೈಮಾ ಉಂಡೆ ಸಾರನ್ನು ಮಾಡೋದಕ್ಕೆ ನಾನಿವತ್ತು ಅರ್ಧ ಕೆ ಜಿಯಷ್ಟು ಕೈಮಾನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸರ್ ಜಾರ್ಗೆ ನಾನು ಈ ಎಲ್ಲ ಮಸಾಲೆಗಳನ್ನ ನಾನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಅರ್ಧ ಬಟ್ಲಷ್ಟು ತೆಂಗಿನಕಾಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದೂವರೆ ಟೀಸ್ಪೂನಷ್ಟು ನಾನು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ. ಒಂದು 12-15 ಲವಂಗವನ್ನು ತೊಗೊಳ್ತಾ ಇದ್ದೀನಿ. ಒಂದು 1/4 ಇಂಚಷ್ಟು ಚಕ್ಕೆ, 5-6 ಏಲಕ್ಕಿ, ಶುಂಠಿ ಬೆಳ್ಳುಳ್ಳಿನ ತಲಾ 1 ಟೀಸ್ಪೂನಷ್ಟು ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಕಡಿಮೆನೇ ಇರಲಿ. ಇದನ್ನೆಲ್ಲ ನಾನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ಬೇಕು. ಇದನ್ನು ಗ್ರೈಂಡ್ ಮಾಡುವಾಗ ಸ್ವಲ್ಪನೂ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೀರನ್ನು ಹಾಕ್ಕೊಳ್ದಲ್ಲೇ ನಾವು ತರಿತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನೀರನ್ನು ಹಾಕ್ಕೊಂಡ್ರೆ ಕೈಮಾ ಉಂಡೆ ಕಟ್ಟೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ನೀರನ್ನು ಹಾಕ್ಕೊಳ್ದಲ್ಲೇ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಆ ತಟ್ಟೆಯಲ್ಲಿದ್ದ ಮಸಾಲೆ ಎಲ್ಲ ಹಾಕಿದ್ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಾರಿಗೂ ಸೇರಿಸಿ ನಾನು ಉಪ್ಪನ್ನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಅದೇ ರೀತಿ 1/2 ಟೀಸ್ಪೂನಷ್ಟು ಅಚ್ಚೆ ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಿಮಗೆ ಮತ್ತೆ ಸ್ಪೈಸಿನೆಸ್ ಬೇಕಂದರೆ ನೀವು ಮತ್ತೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಈಗ ಇದನ್ನೆಲ್ಲ ನಾವು ನೀರನ್ನು ಹಾಕ್ಕೊಳ್ದಲ್ಲೇ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನಾನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡುವಾಗ ಸ್ವಲ್ಪನೂ ನೀರನ್ನು ಸೇರಿಸಿಲ್ಲ. ಈಗ ನಾನು ಈರುಳ್ಳಿ ಮತ್ತು ಟೊಮ್ಯಾಟೋನ ಫ್ರೈ ಮಾಡೋದಕ್ಕೆ ಒಂದು ಹಂಚಿನ ತೊಗೊಂಡಿದ್ದೀನಿ. ಇದಕ್ಕೆ 1 ಟೀಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸ್ ಮಾಡಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಂಚ್ ಮೇಲೆ ಫ್ರೈ ಮಾಡಬೇಕು ಅಂತ ಏನಿಲ್ಲ, ನೀವು ಬಾಂಡ್ಲಿ ಯಾವುದಾದ್ರೂ ಕಡಾಯಲ್ಲೂ ಕೂಡ ಮಾಡ್ಕೊಳ್ಬೋದು. ಈಗ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು 2 ಟೊಮ್ಯಾಟೊಗಳನ್ನ ಕೂಡ ಸ್ಲೈಸ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಕೂಡ ಪೂರ್ತಿಯಾಗಿ ಸಾಫ್ಟ್ ಆಗೋ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಈ ಫ್ರೈ ಮಾಡ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ನ ಕೂಡ ನಾನು ಅದೇ ಮಿಕ್ಸರ್ ಜಾರ್ಗೆನೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡ ಮೇಲೂ ಕೂಡ ನಾವು ನೀರನ್ನು ಸೇರಿಸೋ ಅವಶ್ಯಕತೆ ಇಲ್ಲ. ಈರುಳ್ಳಿ ಟೊಮ್ಯಾಟೋ ಅಲ್ಲೇ ನೀರಿರುತ್ತೆ. ಹಾಗಾಗಿ ನಾವು ಇಷ್ಟರಲ್ಲೇ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಪೇಸ್ಟ್ ಆಗುತ್ತೆ. ಈಗ ನಾನು ಈ ರುಬ್ಬಿಟ್ಕೊಂಡಿರೋಂಥ ಮಸಾಲ ಪೇಸ್ಟ್ನಲ್ಲಿ ನಾನು 3 ಟೇಬಲ್ಸ್ಪೂನಷ್ಟು ಮಸಾಲವನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಕೈಮಾ ಜೊತೆ ಸೇರಿಸಿ ರುಬ್ಬೋದಕ್ಕೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಹೆಚ್ಚು ಮಸಾಲೆ ಸೇರಿಸೋದಿಲ್ಲ ಕೈಮಾಗೆ. ಹಾಗಾಗಿ ನಾನು ಕೇವಲ 3 ಟೇಬಲ್ಸ್ಪೂನಷ್ಟನ್ನೇ ನಾನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಈ ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡ್ಮೇಲೆ ಉಳಿದಿರೋ ಮಸಾಲೆಗೆ ಸ್ವಲ್ಪ ನೀರನ್ನು ಸೇರಿಸಿ ನಾನು ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೊಂಡಿರಬೇಕಾಗುತ್ತೆ. ಈ ಪೇಸ್ಟ್ನಿಂದನೇ ನಾನು ಸಾರನ್ನು ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾನು ತೆಗೆದಿಟ್ಕೊಳ್ತೀನಿ. ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡಿರೋ ಮಸಾಲೆಗೆ ನಾನು 1/4 ಕೆಜಿಯಷ್ಟು ಚೆನ್ನಾಗಿ ತೊಳೆದಿರೋಂಥ ಕೈಮಾವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೇ ನಾನು 1 ಟೀಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಆಗಲೇ ಸ್ವಲ್ಪನೇ ಖಾರದ ಪುಡಿ ಹಾಕಿದ್ದೆ, ಹಾಗಾಗಿ ನನಗೆ ಸ್ಪೈಸಿನೆಸ್ ಜಾಸ್ತಿ ಬೇಕು. ಹಾಗಾಗಿ ಖಾರ ಜಾಸ್ತಿ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈನಲ್ಲೇ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ನಾವು ಮತ್ತೆ ಗ್ರೈಂಡ್ ಮಾಡ್ಕೊಳ್ಬೇಕು, ಯಾಕೆಂದರೆ ಕೈಮಾ ದಪ್ಪ ದಪ್ಪ ಇರುತ್ತೆ. ನಾನು 3 ಭಾಗ ಮಾಡ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 3 ಭಾಗ ಮಾಡ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆ. 3 ಟ್ರಿಪ್ನಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡಿದ್ಮೇಲೆ ಅದೇ ತಟ್ಟೆಗೆ ಸೈಡ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕೈಗೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾವು ಈ ರೀತಿಯಾಗಿ ಉಂಡೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಸುಲಭ. ಕೈಮಾ ಉಂಡೆ ಮಾಡ್ಕೊಳ್ಳೋಕೆ 1-5 ನಿಮಿಷ ಟೈಮ್ ಇದ್ರೆ ಸಾಕು, ಎಲ್ಲ ಉಂಡೆಗಳು ರೆಡಿ ಆಗಿಬಿಡುತ್ತೆ. ನಿಮಗೆ ಯಾವ ಸೈಜಿಗೆ ಬೇಕೋ ನೀವು ಆ ಸೈಜಿಗೆ ಮಾಡ್ಕೊಳ್ಳಿ. ಚಿಕ್ಕದಾದರೆ ಚಿಕ್ಕದು, ದೊಡ್ಡದಂದರೆ ದೊಡ್ಡದು. ನಾನು ಈ ಸೈಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ. ನೋಡಿ, ಎಲ್ಲ ಉಂಡೆಗಳು ಕೂಡ ರೆಡಿ ಆಗಿದೆ. ಈಗ ನಾನು ಕೈಮಾ ಉಂಡೆ ಸಾರನ್ನ ಮಾಡೋದಕ್ಕೆ ಒಂದು ಕಡಾಯಿಯನ್ನು ತಗೊಳ್ತಾ ಇದ್ದೀನಿ. ಈ ಕಡಾಯಿಗೆ ನಾನು 2-3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನು ಆಗಲೇ ಮಾಡಿಟ್ಕೊಂಡಿರೋಂಥ ಕೈಮಾ ಉಂಡೆಗಳನ್ನ ಒಂದೊಂದೇ ನಾನು ಒಂದ್ರ ಪಕ್ಕ ಒಂದು ಇಟ್ಕೊಳ್ತಾ ಹೋಗ್ತಾ ಇದ್ದೀನಿ. ಕೈಮಾ ಉಂಡೆಗಳನ್ನ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು 5 ನಿಮಿಷಗಳ ಕಾಲ ಹೀಗೇ ಬಿಟ್ಬಿಡ್ಬೇಕು. ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಆಗಿಟ್ಟಿರಿ. ಒಂದು 5 ನಿಮಿಷ ಆಗ್ತಿದ್ದಂಗೆ ಈ ಕೈಮಾ ಉಂಡೆಗಳು ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಒಂದು ಚಿಕ್ಕ ಸ್ಪೂನಿನ ಸಹಾಯದಿಂದ ನಾವು ಇನ್ನೊಂದು ಸೈಡ್ಗೆ ನಾವು ಫ್ಲಿಪ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಎರಡೂ ಸೈಡ್ಗೂ ಕೂಡ ಈಕ್ವಲ್ ಆಗೇ ಅದು ಫ್ರೈ ಆಗಬೇಕು.
ಇದೇ ಥರ ನಾವು ಕೈಮಾನ ಫ್ಲಿಪ್ ಮಾಡ್ಕೊಂಡು ಎರಡೂ ಸೈಡ್ಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮ್ಮ ಕೈಮಾ ಉಂಡೆ ಸಾರು ಜೊತೆಗೆ ಅದರ ಕೈಮಾ ಉಂಡೆಗಳು ತುಂಬಾ ರುಚಿಯಾಗುತ್ತೆ. ಈಗ ನೋಡಿ, ಮತ್ತೆ 5 ನಿಮಿಷ ಆದಮೇಲೆ ಮತ್ತೆ ಇನ್ನೊಂದು ಸೈಡ್ಗೆ ನಾನು ಫ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನೀರು ಬಿಟ್ಟಿತ್ತಲ್ಲ, ಪೂರ್ತಿಯಾಗಿ ನೀರು ಆವಿ ಆಗಿಬಿಟ್ಟಿದೆ. ಈಗ ಕೈಮಾ ಉಂಡೆ ಫ್ರೈ ಚೆನ್ನಾಗಿ ಆಗ್ತಾ ಇದೆ. ಈಗ ಫ್ರೈ ಆಗ್ತಾ ಇರುವಾಗ ನೀರೆಲ್ಲ ಕಡಿಮೆ ಆದಮೇಲೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಕೊತ್ತಂಬರಿ ಸೊಪ್ಪು, ಒಂದು 1/2 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣವೇ ನಾನು ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಲ್ಲ ಸಾರಿಗಂತ ನುಣ್ಣಗೆ ರುಬ್ಬಿಟ್ಕೊಂಡಿದ್ದಲ್ಲ ನೀರನ್ನು ಹಾಕಿ ಆ ಪೂರ್ತಿ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ. ಮೊದಲಿಗೆ 1 ಗ್ಲಾಸ್ ಅಷ್ಟು ನೀರನ್ನು ನಾನು ಮಿಕ್ಸರ್ ಜಾರ್ ತೊಳೆದು ಹಾಕ್ಕೊಂಡಿದ್ದೀನಿ. ಈಗ 1 ಟೀಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಖಾರ ನಿಮ್ಮ ರುಚಿಗೆ ತಕ್ಕ ಹಾಗೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮನೆ ಖಾರದ ಪುಡಿ ಖಾರ ಕಡಿಮೆ ಇದೆ, ಹಾಗಾಗಿ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈ ಸಾರು ಒಂದ್ಸಲ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಗಟ್ಟಿ ಇದ್ದರೆ 1 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನೀರನ್ನು ಹಾಕ್ಕೊಂಡ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ನಿಧಾನವಾಗಿ. ಒಂದು ಚಿಕ್ಕ ಸ್ಪೂನಿಂದ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ನಾವು 15-20 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಸುಮಾರು 20 ನಿಮಿಷಗಳ ಕಾಲ ಆಗಿದೆ. ನಮ್ಮ ಕೈಮಾ ಉಂಡೆ ಸಾರು ಪೂರ್ತಿಯಾಗಿ ರೆಡಿಯಾಗಿದೆ. ತುಂಬ ಒಳ್ಳೆ ಸುವಾಸನೆ ಬರ್ತಾ ಇದೆ ನೋಡಿ. ಎಣ್ಣೆ ಕೂಡ ಎಷ್ಟು ಚೆನ್ನಾಗಿಬಿಟ್ಟಿದೆ. ಸಾರಿನ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ಆಗಿದೆ ನೋಡಿ. ನಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿ ಕನ್ಸಿಸ್ಟೆನ್ಸಿ ಆಗಿದೆ. ನಿಮಗೆ ಗ್ರೇವಿ ಥರ ಬೇಕಿದ್ರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ಉಂಡೆಗಳು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ನಮ್ಮ ಇವತ್ತಿನ ಈ ಕೈಮಾ ಉಂಡೆ ಸಾರಿಗೆ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ ಆಗಿದೆ. ನೀವು ಕೂಡ ಈ ಮೂಮೆಂಟ್ನಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಂಡು ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ನಮ್ಮ ಸಾರು ಪೂರ್ತಿಯಾಗಿ ರೆಡಿ ಆದಮೇಲೆ ನಾನು ಇವಾಗ ಒಂದು ಸರ್ವಿಂಗ್ ಬೌಲ್ನಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಬಿಸಿ ಬಿಸಿ ಚಪಾತಿ, ದೋಸೆ, ಇಡ್ಲಿ, ಪೂರಿ ಅಥವಾ ಜೋಳದ ರೊಟ್ಟಿ, ಮುದ್ದೆ, ಅನ್ನ ಯಾವುದ್ರ ಜೊತೆಗಾದರೂ ನೀವು ಇದನ್ನು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ವೀಕೆಂಡಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ, ಫೇಲ್ ಆಗೋ ಚಾನ್ಸೇ ಇಲ್ಲ. ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ. ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ನಾನ್ ವೆಜ್ ರೆಸಿಪಿಗಳಿಗಾಗಿ ಪ್ರಿಯಾ ಸುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ನೀವು ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಸಹಾಯ ಆಗುತ್ತೆ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.